ಕನ್ನಡ ಕಿರುತೆರೆಯ ಹಲವು ನಟ ನಟಿಯರು ಬಹಳ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಕಳೆದ ಒಂದು ವರ್ಷದಲ್ಲಿ ಮದುವೆಯಾಗಿದ್ದಾರೆ ಕೆಲವರು ಹತ್ತಿರದ ಜನರನ್ನ ಮಾತ್ರ ಆಮಂತ್ರಿಸಿ ಮದುವೆಯಾಗಿದ್ದರೆ ಇನ್ನೂ ಕೆಲವು ಸೆಲೆಬ್ರಿಟಿಗಳು ಬಹಳ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ರಶ್ಮಿ ಪ್ರಭಾಕರ್ ನಿಖಿಲ್ ಬಾರ್ಗವರಿಂದ ಹಿಡಿದು ಐಶ್ವರ್ಯ ಸಾಲಿಮಠ್ ವಿನಯ್ ಅವರವರೆಗೂ ಇತ್ತೀಚೆಗೆ ಮದುವೆಯಾದ ಜನಪ್ರಿಯ ಸೆಲೆಬ್ರಿಟಿಗಳ ಫೋಟೋ ಇಲ್ಲಿದೆ ಕನ್ನಡ ಕಿರುತೆರೆಯ ಸ್ಕ್ರೀನ್ ತಾಯಿಯಾಗಿ ಜನಪ್ರಿಯತೆ ಗಳಿಸಿದ ಸ್ವಾತಿ ಹೆಚ್ವಿ ವೈವಾಹಿಕ ಜೀವನಕ್ಕೆ ಕಳೆದ ವರ್ಷ ಕಲೆಟ್ಟರು ಸ್ವಾತಿ ನವೆಂಬರ್ ಇಪ್ಪತ್ತೈದರಂದು ಮೈಸೂರಿನಲ್ಲಿ ಪ್ರಿಯಕರ ನಾಗಾರ್ಜುನ್ ರವಿ ಅವರೊಂದಿಗೆ ಸಪ್ತಪದಿ ತುಡಿದರು ಮೈಸೂರಿನ ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆದ ಅದ್ದೂರಿ ಸಾಂಪ್ರದಾಯಿಕ ವಿವಾಹದಲ್ಲಿ ಈ ಜೋಡಿ ದಾಂಪತ್ಯದ ಜೀವನಕ್ಕೆ ಅಡಿ ಇಟ್ಟಿತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸದಾನಂದ ಮತ್ತು ನೇತ್ರಾವತಿ ಕೂಡ ಕಳೆದ ವರ್ಷ ಮೇ ಇಪ್ಪತ್ತೊಂದರಂದು ವಿವಾಹವಾದರು ಸದಾನಂದ ಅವರ ಜನ್ಮದಿನದಂದು ಪ್ರೇಮಿಗಳು ಬೆಂಗಳೂರಿನ ದೇವಸ್ಥಾನವೊಂದರಲ್ಲಿ ಸರಳವಾಗಿ ತಮ್ಮ ಹಿತೈಶ್ರೀಗಳ ಸಮ್ಮುಖದಲ್ಲಿ ವಿವಾಹವಾದರು ಸಾಗರ್ ಅವರ ಹೋಂ ಬ್ಯಾನರ್ ಆಡಿ ನಿರ್ಮಿಸಿದ ಧಾರಾವಾಹಿ ಮಹಾಸತೆಯ ಸೆಟ್ನಲ್ಲಿ ಭೇಟಿಯಾಗಿದ್ದ ಸಾಗರ್ ಪುರಾಣಿಕ್ ಮತ್ತು ದೀಪಾ ಬಳಿಕ ಉತ್ತಮ ಸ್ನೇಹಿತರಾಗಿ ಸೆಟ್ನಲ್ಲಿಯೇ ಪ್ರೀತಿಯಲ್ಲಿ ಬಿದ್ದರು ಆದಾಗ್ಯೂ ಸುಮಾರು ಹತ್ತು ವರ್ಷಗಳ ಕಾಲ ಪರಿಚಯದ ನಂತರ ಸಾಗರ್ ಮತ್ತು ದೀಪಾ ತಮ್ಮ ಸ್ನೇಹವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದರು ಅವರು ಮೇ ತಿಂಗಳ ಆರಂಭದಲ್ಲಿ ವಿವಾಹವಾದರು ಕಿರುತೆರೆ ನಟಿ ರಶ್ಮಿ ತಮ್ಮ ದೀರ್ಘಕಾಲದ ಗೆಳೆಯ ನಿಖಿಲ್ ಅವರನ್ನ ಬೆಂಗಳೂರಿನಲ್ಲಿ ವಿವಾಹವಾದರು ಈ ದಂಪತಿ ಅಪ್ಪಟ ಕರ್ನಾಟಕ ಶೈಲಿಯಲ್ಲಿ ಸಾಂಪ್ರದಾಯಿಕವಾಗಿ ಮದುವೆಯಾದರು ಅದಕ್ಕೆ ಅವರ ಆಪ್ತರು ಸಾಕ್ಷಿಯಾದರು ಇದು ನಿಜವಾಗಿಯೂ ರಶ್ಮಿ ಮತ್ತು ನಿಖಿಲ್ಗೆ ಕನಸಿನ ಮದುವೆಯಾಗಿತ್ತು ನಾಗಿನಿ ಟು ನಟ ನೀನಾದ್ ಹರೀತ್ಸ್ ಅವರು ರಮ್ಯಾ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಳೆದ ವರ್ಷ ಮೇ ಇಪ್ಪತ್ತರಂದು ಕಾಲಿಟ್ಟರು ಬೆಂಗಳೂರಿನ ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ನೀನಾದ್ ತನ್ನ ದೀರ್ಘಕಾಲದ ಗೆಳತಿ ರಮ್ಯಾ ಅವರನ್ನ ವಿವಾಹವಾದರು ನೀನಾದ್ ಕನ್ನಡ ಕಿರುತೆರೆಯಲ್ಲಿ ಜನಪ್ರಿಯ ನಟ ಕನ್ನಡ ಕಿರುತೆರೆ ನಟರಾದ ಲಾವಣ್ಯ ಮತ್ತು ಶಶಿ ಹೆಗಡೆ ಮೇ ಮೂವತ್ತರಂದು ವಿವಾಹವಾದರು ಈ ಜೋಡಿ ಉತ್ತರ ಕರ್ನಾಟಕದಲ್ಲಿ ಅದ್ದೂರಿ ಸಾಂಪ್ರದಾಯಿಕ ವಿವಾಹದಲ್ಲಿ ವಿವಾಹವಾದರು ಮದುವೆಯಲ್ಲಿ ಅವರ ಆಪ್ತ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ಮಾತ್ರ ಭಾಗವಹಿಸಿದ್ದರು ಐಶ್ವರ್ಯ ಸಾಲಿಮಠ್ ಮತ್ತು ವಿನಯ್ ಯೂಜೆ ಸ್ನೇಹಿತರಾಗಿ ಒಟ್ಟಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಿದ್ದರು ಅಂತಿಮವಾಗಿ ಅವರು ಮದುವೆಯ ಮೂಲಕ ತಮ್ಮ ಸ್ನೇಹಕ್ಕೆ ಪ್ರೀತಿಯ ರೂಪ ಕೊಟ್ಟಿದ್ದರು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಅವರು ಮೇ ತಿಂಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಜೀ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿಗಳು ಮೂಲಕ ಮನರಂಜನಾ ಕ್ಷೇತ್ರಕ್ಕೆ ಕಾಲಿಟ್ಟ ಪ್ಯಾಕೋ ಪ್ಯಾಕೊ ಅಲಿಯಾಸ್ ಹಿತೇಶ್ ಜನವರಿ ಒಂದು ಇಪ್ಪತ್ತು ಇಪ್ಪತ್ಮೂರರಂದು ಬಹುಕಾಲದ ಗೆಳತಿ ಸ್ವಾತಿ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮ ನಡೆದಿದೆ ಮತ್ತಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು